ಪ್ರಾಶೆ ನೀರೋ ಹೋಗಿದ್ದು ಗುರುವ ಪಸಿ ಫೋನ್ ಕೊಡ್ತೀಯ ಒಂದ್ ಕಾಲ್ ಮಾಡ್ಕೊಂಡ್ಬಿಡ್ತೀನಿ. ನಿನಗಿಲ್ಲ ಜಾಕೋಕಂತ ತಗೋ ಮಜ್ಜಾ ಮಾಡೋಗು. ಹಲೋ, ಯಾರು ಇನ್ಸ್ಪೆಕ್ಟರ್ನಾ? ಯಾವನು ನೀನು? ಏನು ನನ್ನ ಯಾವನು ಅಂತ ಕೇಳ್ತಾ ಇದೀಯಾ? ಅಯ್ಯ ನಿನ್ನ ಹಳೆ ಯಾಂದಳೆ, ನಿನ್ನ ಮಕನ ಯಾವಾಗ್ಲಾದ್ರೂ ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾನೋ? ನಿನ್ನ ಮಕಕ್ಕೆ ಪೊಲೀಸ್ ಕೆಲ್ಸ ಬೇರೆ ಕೇಳು, ಓ ನಿನ್ಗೊಂದ್ ಸರ್ಕಲ್ ಜೀಪ್ ಬೇರೆ ಕೇಳು. ಏಯ್ ನಿನ್ನಂತ ಗೂಂಡ ಇರೋದ್ರಿಂದನೇ ಕಣೋ ನಮ್ಮ ದೇಶ ಎಕ್ಕುಟ್ಟೋಗ್ತಾ ಇರೋದು. ನಾನ್ ಯಾರ್ ಗೊತ್ತಾ? ನಾಗಣ್ಣ, ದೇವನಹಳ್ಳಿಯಿಂದ ಎಂ ಪಿ ಸೀಟಿಗ್ ನಿಂತಿರೋನು. ನಮ್ಮೂರಿಂದ ಒಂದು ನಾಯಿ ಬಂದ್ರು ಕೂಡ ಅದಕ್ಕೆ ಸಲಾಮ್ ಹೊಡೆದು ಅದ್ರ ಕೆಲ್ಸ ಮಾಡ್ಕೊಡ್ಬೇಕು. ನೀನು ಏನಾದ್ರೂ ಕಮಕ್ ಗಿಮಕ್ ಅಂದ್ಯೋ, ನೀನ್ ಇದ್ದ ಜಾಗದಲ್ಲೇ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಹುಷಾರ್. ಈಗ ನೀನ್ ಎಲ್ಲಿದ್ಯೋಲೆ? ಲೇಗಿ ಅಂದೆ ನಾಲ್ಗೆ ಕತ್ತರಿಸಿ ನಾಯಿಗೆ ಹಾಕ್ಬಿಡ್ತೀನಿ. ಅಂದು ಇಂದು ಎಂದೆಂದು ಮಾರಮ್ಮನ್ ಗುಡಿ ಮುಂದಿರೋ ಕಟ್ಟೆ ಮೇಲೆ ಕೂತಿರೋ ಅಂತ ಅವನು. ನಿನಗ್ ದಮ್ ಇದ್ರೆ ಬಾ. ನನ್ ಕೆಲ್ಸ ಮುಗೀತು. ಐನೋರೇ, ನಮ್ಮ ಅಣ್ಣಂದು ಯೋಗ ಹೆಂಗೈತಿ? ಸ್ವಲ್ಪ ಇಂದಿನಿಂದ ಇವ್ರಿಗೆ ಭಾಗ್ಯೋದಯವಾಗುತ್ತೆ. ಅಂತಿಂತ ಭಾಗ್ಯ ಅಲ್ಲ, ಸಕಲ ಕಲಾ ಸೌಭಾಗ್ಯ. ಜೊತೆಗೆ ರಾಜಮರ್ಯಾದೆ ಬೇರೆ. ಎಲ್ಲಾ ಗ್ರಹಗಳು ಹುಚ್ಚು ಬಿಡಿಸಕ್ ಬಂದ್ರು. ಇಲ್ಲಿ ನಾಗಣ್ಣ ಅಂದ್ರೆ ಯಾರೋ? ಬಾವಿ ಎಂ ಪಿ. ನಾನಿನ್ನು ಎಂ ಪಿ ನಿಂತೇ ಇಲ್ಲ. ಆಗ್ಲೇ ಸೆಕ್ಯೂರಿಟಿ, ಎಸ್ಕಾರ್ಟ್, ಸಲ್ಮಾನ ಎಲ್ಲ. ನನಗ್ ಬೇಡಪ್ಪ, ನನಗ್ ಬೇಡ. ಎಂತ ಮೇಲೆ ಇದ ಸೊಮ್ಮೆ ಸ್ವಲ್ಪ ಮರ್ಯಾದೆ ಕೊಡ್ರಿ. ಮರ್ಯಾದೆ ಬೇರೆ ಕೊಡ್ಬೇಕಾ? ಬೇಕು ನಾನ್ ಮರ್ಯಾದೆ. ರಾಜೋಗ ಐತೆ ನನ್ ಮಗ, ಅದಕ್ಕಿಲ್ಲ ಹೆಚ್ಚಾಗಿ ನನ್ ಮಗ ನೀನು ನೋವಾಯ್ತಾ ಅಂತ ಕೇಳ್ದಲ್ಲ. ಹಲೋ ಹಲೋ, ನಾ ಗುಂಜಪ್ಪ ಮಾತಾಡ್ತಾ ಇರೋದು ಸರ್. ನನ್ ಮೊಬೈಲ್ ತಗೊಂಡು ಹ್ಯಾಕಿಂಗ್ ಕಾಡ್ತಾ ಇದೀರ, ಯಾರ್ ನೀವು? ಈ ಆಕಾಶವಾಣಿ ಕ ಪಂಚರಂಗಿ ಕಾರ್ಯಕ್ರಮ ವಿವಿಧ ಭಾರತಿ ಫರ್ಮಾಶಿ ಫಿಲ್ಮ್ ಗಾನೆ ಸಬ್ಸೆ ಪಹಲೆ ಶೋರ್ ಪಿಕ್ಚರ್ ಕಾ ಗಾನಾ ಸುನಿಯೇ. ಗಾಯಕ ಕಲಾಕಾರ ಹೇ ಜೇಮ್ಸ್ ದಾಸ್, ಗೀತಕಾರ ಓಪಿ ನಯ್ಯರ್, ಸಂಗೀತಕಾರ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್. ಸುನ್ನಾ ಚಾಹತೆ ಹೇ ದಿಲ್ಲಿ ಸೇ ಅಪ್ಪು ಪಪ್ಪು ಕಪ್ಪೆ ಚಿಪ್ಪು ಕರ್ನಾಟಕ ಪ್ರದೇಶ ದೇವನಹಳ್ಳಿ ಸೇ ನಂಜಪ್ಪನ ಮಗ ಗುಂಜಪ್ಪ. ಇದು ಶ್ರೀಲಂಕನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಕನ್ನಡ ವಿಭಾಗ. ಇಲ್ಲಿಯವರೆಗೂ ಕನ್ನಡ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರಸ್ತುತ ಪಡಿಸಿದವರು ಪುಷ್ಪ ನಂಜಪ್ಪ. ನಿ ಮಕ್ಕ ಯಾಕೆ ಗಂಡಸ್ಮನೆಯಲ್ಲಿ ಮಾತಾಡ್ತಾ ಇದ್ದಾಳೆ? ಯಾವಾಗ ಬಂದೆ? ನೀನ್ ಫೋನ್ ಅಲ್ಲಿ ಮಾತಾಡ್ತಿದ್ದಲ್ಲಪ್ಪ, ಅವಾಗ್ಲೇ ಬಂದೆ. ಡಿಸ್ಟರ್ಬ್ ಮಾಡಬಾರ್ದು ಅಂತ ಸುಮ್ನೆ ಇದ್ದೆ. ನನ್ ಮೊಬೈಲ್ ವಿಷಯ ಮಾತಾಡ್ತಾ ಇದ್ದೆ ಕಣ್ಣ. ನಾನು ಒಂದು ಭಾಷೆಯಲ್ಲಿ ಮಾತಾಡಿದ್ರೆ ಅವನು ದಿವಸ 10 ಭಾಷೆಯಲ್ಲಿ ಮಾತಾಡಿ ನನ್ ತಲೆಯಲ್ಲೇ ಕೆಡ್ಸಾಕ್ ಬಿಡ್ತೇನೆ ಕಣ್ಣ. ಅವನು ಯಾವನು ಚದ್ರಂಗಿ ನನ್ ಮಗ ಇರ್ಬೇಕು ಕಣ ಗುಂಜ. ಹಂಗಂತೀಯ ಅಣ್ಣ, ಹೆಂಗಾದ್ರೂ ಜಾಣ್ತನ ಮಾಡಿ ಅವನ ಹತ್ರ ವಸಿ ಮಾತಾಡಿ ನನ್ ಮೊಬೈಲ್ ಇಸ್ಕೊಟ್ಬಿಡ. ಇಲ್ಲಪ್ಪ, ನಾನ್ ಇವತ್ ಯಾರ ತಾವ್ ಮಾತಾಡಕ್ಕಿಲ್ಲ, ಮೌನ ವ್ರತ. ಈಗ ನನ್ನ ಹತ್ರ ಮಾತಾಡ್ದಲ್ಲಣ್ಣ, ನಂಗೆ ಅವನ ಹತ್ರ ಒಂದ್ ಎರಡು ಮಾತಾಡೋಣ. ನೋಡ್ಲ, ಮಾತಾಡಕ್ ಶುರು ಮಾಡಿದ್ಮೇಲೆ ಎರಡೇನು ಹತ್ತೇನು ಅವನ ಮಗಕ್ಕೆ ಕ್ಯಾಕರಿಸಿ ಪೂ ಅಂತ ಉಗ್ದು ನಿನ್ ಮೊಬೈಲ್ ಕೊಡ್ತೀನಿ ಆಯ್ತಾ? ಅಂದಂಗೆ ನಿನ್ ನಂಬರ್ 1982820322333 ತಾನೆಯಾ? ಶಾನೆ ದಿವಸದಿಂದ ನನ್ ಮೊಬೈಲ್ ಇಲ್ದೆ ಎಲ್ಲ ಬಿದ್ದೋದಂಗ ಆಗೈತಣ. ನಿನ್ ದೋಸಿ ಕೊಡೋಣ, ಇಡ್ಕೊಂಡ್ಬಿಡ್ತೀನಿ. ಇಡ್ಕೊಳಪ್ಪ, ಕಾಲ್ ಮಾಡ್ಕೊತೀನಿ. ಒದ್ದೆ ಹಾಕಿ ಹತ್ ಮಾಡ್ಕೊಳ್ಳ, ತಗೋ ಅಲ್ಲೋ ಕೂತ್ಕೊಂಡು ಆರಾಮ ಮಾಡ್ಕೋ. ಭರತ ಕಂಡ ಪ್ರಳಯದಿಂದ. ಹಲೋ ಹಲೋ, ಸನ್ಮಾನ್ಯ ಶ್ರೀ ನಾಗಣ್ಣನ್ ಅವರು ಇದ್ದಾರಿಯೇ? ಇದೇನಿದು ಒತ್ತಾರೆ ನನ್ ಮಗನ ಹೆಸರು ಕೇಳ್ತಾವನೆ. ಹಲೋ, ತಾವ್ ಯಾರ್ ಸಾ?
ಬೆಂಗಳೂರಿನಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳ ಪಿ ಎ ಮಾತಾಡ್ತಾ ಇರೋದು. ನಮಸ್ಕಾರ ಸರ್, ಏನ್ ಸಮಾಚಾರ? ನಾಗಣ್ಣನವರಿಗೆ ದೇವನಹಳ್ಳಿಯಿಂದ MP ಸೀಟ್ಗೆ ಟಿಕೆಟ್ ಸಿಕ್ಕಿದೆ, ಅದನ್ನ ಅವ್ರಿಗೆ ತಿಳಿಸ್ಬೇಕು. ಆನನ್ ಮಗನ್ಗೆ MP ಸೀಟಾ? ನೀವೇನಾದ್ರೂ ಕೊಟ್ಬಿಟ್ರೆ ಪಾರ್ಟಿ ಪಣ್ಣೆಲ್ಲ ಮೂರಲ್ಲಿ ಆಟ ಆಡಿ ಮೂರ್ ದಿವಸಕ್ಕೆ ಮುಳುಗಿಸ್ಬಿಡ್ತಾನೆ. ಒಂದ್ ಕೆಲ್ಸ ಮಾಡಿ ಸರ್, ಅಮೆರಿಕದಲ್ಲಿ ನನ್ ತಮ್ಮ ಮಂಜಣ್ಣ ಅಂತಿದ್ದಾನೆ, ಅವನು ಕೊಟ್ಬಿಡಿ ಸರ್. ಅವನು ಬರ್ತಿದ್ದಂಗೆ ಪಾರ್ಟಿ ಪಂಡಿಗೆ ಅಂತ 25 ಲಕ್ಷ ಕೊಡ್ಸ್ಬಿಡ್ತೀನಿ. 25 ಲಕ್ಷ? ಏನ್ ಕ್ಯಾಶ ಇಲ್ಲ ಕೂದ್ಲ? ಇದೇನ್ ಸರ್ ಕೂದ್ಲು ಅಂತ ಇದ್ದೀರಾ? ಅಕ್ಕಟ, ನಾಗಣ್ಣನನ್ನು ನಿಂದಿಸುವ ನಿನ್ನ ನಾಲಿಗೆ ಸೀರಿ ಹೋಗಲಿ, ನಿನ್ನ ಕಣ್ಣು ಹಿಂಗೆ ಹೋಗಲಿ. ಇನ್ನೊಮ್ಮೆ ನಾಗಣ್ಣನನ್ನು ನಿಂದಿಸದೆ ಆಗಲಿ, ನಿನ್ನ ಟೆಲಿಫೋನ್ ಅನ್ನು ಟ್ಯಾಪ್ ಮಾಡಿಸಿ ಇನ್ಕಮ್ ಟ್ಯಾಕ್ಸ್ ಇಂದ ರೈಡ್ ಮಾಡಿಸ್ಬಿಡುತ್ತೇನೆ. ಫೋನ್ ತಗೊಂಡು ನನ್ನ ಮಗನೇ ಇಡೋ ಟೆಲಿಫೋನ್ ಕೆಳಗಡೆ. ಇದೇನಿದು, ಕೇಸೆ ಉಲ್ಟಾ ಆಗೋಯ್ತಲ್ಲ. ಏನ್ ಲಗುಂಜ, ನನ್ ಯಾವ್ದೋ ಟೆಲಿಫೋನ್ ಬಂದಂಗಿತ್ತು. ಯಾವನ ಮೆಂಟ್ಲ ನನ್ ಮಗ ಕಣಣ್ಣ, ರಾಂಗ್ ನಂಬರ್. ಓ, ರಾಂಗ್ ನಂಬರ್? ನನ್ ಮೊಬೈಲ್ ವಿಷಯ ಏನಾಯ್ತಣ್ಣ? ಹೋಗಿ ಹೋಗಿ ಕಳ್ಕೊಂಡಿರೋ ಮೊಬೈಲ್ ನ ನಾನ್ ಅವನಿಗೆ ವಾಪಸ್ ಕೊಡ್ತೀನ. ಆಗ್ಡು ನನ್ ಮಗನೆ ಇಡೋ ಫೋನ್ ಅಂತ ನನ್ ಮಗಕ್ಕೆ ಕ್ಯಾಕ ಸುಗಿದ್ಬಿಟ್ಟ ಕಡ್ಲ. ಬರ್ಲ ಬರತ ಪ್ರಳಯ ಬರ್ಬೇಕು ಬರ್ಬೇಕು. ನಂಜಪ್ಪನವ್ರ ಮಗ ಗುಂಜಪ್ಪನವ್ರು ರೀ ಒತ್ತಾರನಿ, 7 ಗಂಟೆಗ್ ಬಂದ್ ಗಡ್ಡೆ ಕೇಳ್ತೀನಿ. ನನ್ ಮಗ 10 ಗಂಟೆಗ್ ಬರ್ತಾ ಇದೆಯಲ್ಲ, ಹೆಂಗೈತೆ ಮೈಗೆ? ಏನ್ ಮಾಡೋದಣ್ಣ, ನಿನಗ್ ನಾನು ಒಬ್ಬನೇ, ನನಗ್ ನಿನ್ನಂತವ್ರು 100 ಜನ. ಏನ್ ಬಗಡ್ದ, ಫುಲ್ ಡಿಮ್ಯಾಂಡ್ ಕಣಣ್ಣ. ನಿನಗಂತೂ ಕೆಟ್ಟ ಕೆಲ್ಸ ಏನು ಇಲ್ಲ, ಸ್ವಲ್ಪ ಕಾದ್ ಬಿಟ್ರು ಏನ್ ಆಗ್ತದ ಈಗ? MP ಸೀಟ್ ಟ್ರೈ ಮಾಡ್ತಾ ಇವ್ನಿ ಕಣ್ಲ. ಸುಮ್ಮನ್ ಕುಂತ್ಕೊಳ್ಳೇನು ಸ್ವಲ್ಪ ಚಕೆ. ಅಲ್ಲ, ನಾ ಹುಟ್ಟಿದಾಗಿಂದ ಇದೇ ಮಾತನೇ ಹೇಳ್ತಾ ಇದೀಯ. ಗಂಡ್ಸು ಅಂತ ಹುಟ್ಟಿದ್ಯಾ ಸುಮ್ಮನ್ ಮೈ ಬೆಳೆಸ್ಕೊಂಡು, ಯಾವ್ದಾದ್ರು ಒಂದ್ ಉದ್ಯೋಗ ನೋಡ್ಕೋಬಾರ್ದ? ಬೇಕು ಅಂತರ ಮಾತಾಡ್ತಿದ್ಯಲ್ಲೋ ನನ್ನ ಮಗನೇ. ನನ್ನ ಕೆಪಾಸಿಟಿಗೆ, ನನ್ನ ಟ್ಯಾಲೆಂಟ್ಗೆ, ನನ್ನ ಪರ್ಸನಾಲಿಟಿಗೆ 2 ಫುಲ್ ಬಿಲ್ಸ್ ಕೊಟ್ಟು 5,000 ರೂಪಾಯಿ ಸಂಬಳ ಕೊಡುವಂತ ದಣಿ ಈ ಊರಾಗ ಯಾವನವನ ಹೇಳು? ನಾನಿಲ್ವಾ? ಏನ್ ಬಗಳ್ದ, ಗಂಜಿ ಕುಡಿಯೋ ನನ್ನ ಮಗನ್ಗೆ ಮೀಸೆ ತಿರುವ ಕೊಬ್ಬ ಅಂದಂಗೆ ನೀನು ನನಗ್ ಕೆಲ್ಸ ಕೊಡ್ತೀಯ? ಉದ್ಯೋಗಂ ಪುರುಷ ಲಕ್ಷಣಂ, 5 ಅಲ್ಲ 6,000 ಕೊಡ್ತೀನಿ. ನನ್ನ ಹತ್ರ ಅಷ್ಟೆ ಕೆಲ್ಸ ಮಾಡ್ತೀಯ? ನೀನ್ ಮಾಡೋ ಕೆಲ್ಸಕ್ಕೆ ಅಷ್ಟೆಂಟ್ ಬೇರೆ ಕೇಳು. ಬಾರ ಸೋಪಾಚು ಮಾಡ್ಬೇಡ ಕಣ್ಣು. ಈ ಕೆಲ್ಸ ಮಾಡ್ಕೊಂಡೆ ನನ್ ತಮ್ಮನ್ನ ಓದ್ಸಿ ಅಮೆರಿಕದಾಗೆ ಆಫೀಸರ್ ಮಾಡಿವ್ನಿ. ಇಷ್ಟ ಎಲ್ಲ ಆ ದೊಡ್ಡಣ್ಣನ ಹೊಲದ ಪಕ್ಕ 12 ಎಕರೆ ಜಮೀನು ತಗೊಂಡಿವ್ನಿ. ಒಳ್ಳೆಯವನ್ ಪಕ್ಕ ತಗೊಂಡಿದ್ಯಾ ಕಣ್ಣ? ಹುಷಾರ್ ಕಣ್ಣ ಗುಂಜ, ಅದು ಅವನ ಹೆಸರು ಬರ್ಸ್ಕೊಂಡ್ಬಿಟ್ಟನು. ಅದ್ ಸರಿ ನನ್ ಮಗನೇ, ನಿನ್ ಗೆಟಪ್ ನೋಡಿದ್ಮೇಲೆ ನನ್ ಗೊತ್ತಾಯ್ತು, ಚೈನು ಬ್ರೇಸ್ಲೈಟು ವಾಚು ಉಂಗುರುಗಳು ನೀನ್ ಲೆವೆಲ್ ಚೇಂಜ್ ಆಗ್ಬಿಟ್ಟದೆ. ಇದೆಲ್ಲ ಗುಜ್ಜ, ಚುಚ್ಚ ಆಗ್ತಾನೆ ಆಲ್ ಇಂಡಿಯಾ ರೇಡಿಯೋ ಆಡ್ತಾ ಇದೆ. ರೇಡಿಯೋ ಅಲ್ಲ ಕಣ್ಣ, ಮೊಬೈಲ್. ತಮ್ಮ ಅಮೆರಿಕದಿಂದ ಕಳ್ಸವ್ನೆ. ಹಲೋ, ನೀನ್ ನೆಗದ್ ಬಿದ್ದೋಗ ಒಸಿ ಮೆಲ್ ಖರ್ಚ್ ಮೆಲ್ ಖರ್ಚ್ಗಳಕ್ ಇದೇನ್ ಪಕ್ಕದಲ್ಲಿರೋ ಯಾಂದಳಿ ಅಂತ ತಿಳ್ಕೊಂಡ? ನಾ ಮಾತಾಡೋದು ಅಮೆರಿಕಾ ಕೇಳ್ಸದ್ ಬೇಡವಾ? ಏ ನಿನ್ಗಲ್ಲ, ಇಲ್ಲಿ ಇಲ್ಲಿ. ಹಲೋ ತಮ್ಮ, ಅಮೆರಿಕದಾಗೆ ಹೊಸದಾಗಿ ಫ್ಯಾಷನ್ ಕಟಿಂಗ್ ಫಿಟ್ಟಿಂಗು ಏನಾದ್ರು ಬಂದಿದ್ರೆ ಕಂಪ್ಯೂಟರ್ದಾಗ ಕಳಿಸ್ಬಿಡು. ಯಾಕೆಂದ್ರೆ ಇಲ್ಲಿರೋರ್ಗೆಲ್ಲ ನಾನೇ ಫ್ಯಾಷನ್ ಕಳಿಸ್ಬೇಕು. ಇಲ್ಲ ಅಂತಂದ್ರೆ ಈ ನನ್ನ ಮಕ್ಕಳೆಲ್ಲ ಆದಿ ಮಾನವರಂಗೆ ಓಡಾಡ್ಕೊಂಡು ಇದ್ದು ಬಿಡ್ತಾರೆ. ಬಿಲ್ಲು ಜಾಸ್ತಿ ಆಗ್ತದೆ, ನೀ ಮಾಡ್ಬಿಡು ರಾತ್ರಿ ಮಾತಾಡುವಂತೆ. ಅಣ್ಣ, ಈ ಮೊಬೈಲ್ ಯಾವನ್ ಕಂಡಿಡಿದ್ನೋ, ಅವನಿಗೆ ಫ್ರೀಯಾಗಿ ಸೇವಿಂಗ್ ಮಾಡಿ ತಲೆ ಬೋಳಿಸಿ ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ಬೇಕು. ನಂದಾಯ್ತು, ನಿಂದ್ ವರ್ಷಕ. ಅಣ್ಣ ನೋಡು, ಒಳ್ಳೆ ಟೈಮ್ ನೋಡಿ ಅರ್ಜಿ ಗುಜರಾಯಿಸ್ಬಿಡು. ನಾನ್ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ಬಿಡ್ತೀನಿ. ಹಿಂಗೆ ಮೈಗಳ್ತನ ಬೆಳೆಸ್ಕೊಂಡಿದ್ ಬಿಡ್ಬೇಡ. ಸ್ನಾನ ಮಾಡ್ಬೇಕೇನೋ, ಅರ್ಜಿ ನೆನ್ಪಿರ್ಲಿ. ನಾ ಬರ್ಲ. ನನ್ನ ಮಗನೇ ಗುಂಜ, ನಾನು ನಿನ್ನ ಅಸ್ಟೆಂಟ್ ಆಗಿ ಸೇರ್ಕೊಳಕ್ಕೆ ಒಳ್ಳೆ ಟೈಮ್ ನೋಡಿ ಅರ್ಜಿ ಗುಜರಾಯಿಸ್ಬೇಕಾ?
ಲೇ ನಿನ್ ವಾಚು ಉಂಗ್ರ ಚೈನು ಬ್ರೇಸ್ಲೆಟ್ ನೆಲ್ಲ ಮಾರ್ವಾಡಿ ಅಂಗಡಿಲಿ ಅಡ ಇಡ್ಸಿ ನಿನ್ನ ಫುಲ್ ಬರ್ಬಾದ್ ಮಾಡಿಸಿ ಈ ಊರಲ್ಲಿ ಭಿಕ್ಷೆ ಇತ್ತಂಗ ನಾನು ಮಾಡಿಸ್ಲಿಲ್ಲ. ನನ್ನ ಹೆಸರು ಕಿತಾಪತಿ ನಾಗನೇ ಅಲ್ಲ ನೋಡ್ತಾ ಇರೋದು. ಸರಿ ನಿನ್ನೆ ಅಡ್ಡಾದಲ್ಲಿ ಕಾಣಲಿಲ್ವಲ್ಲ, ಎಲ್ಲ ಹೋಗಿದೆ. ನನ್ ಮೊಬೈಲ್ ಯಾವನ ಕದ್ ಬಿಟ್ಟಿದ್ನಲ್ಲ, ಕಂಪ್ಲೇಂಟ್ ಕೊಡೋಣ ಪೇಟೆಗೆ ಪೊಲೀಸ್ ಸ್ಟೇಷನ್ ಹೋಗಿದ್ನಣ್ಣ. ಹುಡಿ ಕೊಟ್ರ ನಿಂದೆ ಕದ್ ಮಾಲು ಯಾವನ್ ಕದ್ಕೊಡೋದ್ನ ಹೋಗಲೇ ಅಂತ ಕಳಿಸ್ಬಿಟ್ರ ಕಣ್ಣಣ್ಣ. ಇದೆಲ್ಲ ಹಿಂಗ್ ಹೇಳ್ತದೆ, ನಿನ್ ತಮ್ಮ ಅಮೆರಿಕ ದೇಶ ಕದ್ದು ನಿನ್ಗೆ ಕೋರಿಯರ್ ಆಗಿ ಇಂಡಿಯಾ ಕಳಿಸಿದ್ನ ಬಿಡ್ತವನು. ನನ್ ತಮ್ಮ ಅಂತವನಲ್ಲ. ಬಾರಿ ಸಾಬೇಸ್ರು, ನಮ್ಗೆ ಯಾಕಪ್ಪ ಇನ್ನೊಬ್ರು ವಿಷಯ, ನಮ್ದೇ ಆಸ್ಕೋ ಓದ್ಕೋ ಅಂದಂಗೆ. ಇನ್ನು ಎಷ್ಟೊತ್ತಾಯ್ತಲ್ಲ ಈ ಕಟಿಂಗು? ಒಂದ್ 5-10 ನಿಮಿಷ ಕಣ್ಣ. ಹಂಗಾದ್ರೆ ಪಂಚಾಯತ್ ಆಫೀಸ್ ಹೋಗ್ ಬಂದ್ಬಿಡ್ತೀನಿ, ನಂಗ್ ಓಸಿ ಕಟಿಂಗ್ ಮಾಡಿವಂತ. ಆಯ್ತಾಯ್ತು ಬರ್ಲಾ. ಓಸಿ ನಿನ್ ಮೊಬೈಲ್ ಕೊಡೋಣ, ನನ್ ಮೊಬೈಲ್ ಒಂದ್ ಕಾಲ್ ಮಾಡ್ಕೊಂಡ್ಬಿಡ್ತೀನಿ. ಕಾಲ್ ಮಾಡ್ಕತಿಯೋ ಕೈ ಮಾಡ್ಕತಿಯೋ ಮಾಡ್ಕೋ. ನಿನ್ಗಿಲ್ಲದಿ ಆಳ್ ಮೊಬೈಲ್ ಇನ್ ಯಾಕ್ಲಬೇಕು ತಗೋ. ನಾನ್ ನಿನ್ ಬರ್ಲಾ. ಹಲೋ, ಇದೇನಿದು ನಾಗನ್ ಫೋನಲ್ಲಿ ನನ್ನ ಹೆಸರು ಕೇಳ್ತಾವನೆ? ಹಲೋ, ನಾನೇ ಗುಂಜಪ್ಪ ಮಾತಾಡ್ತಿರೋದು. ತಾವ್ಯಾರ ಸಾ? ನಾನ್ ಕಣ್ಣ, ಅಮೆರಿಕದಿಂದ ತಮ್ಮ ಮಾತಾಡ್ತಿರೋದು. ನನ್ ತಮ್ಮನ? ತಮ್ಮ ಹೆಂಗಿದ್ಯಪ್ಪ? ಜೈಲಿಂದನ? ಯಾವ ಫೋನ್ ಮಾಡಿದ್ರು ಯಾವ್ದೋ ಮರ್ಡರ್ ಕೇಸ್ ಅಲ್ಲಿ ಜೈಲಲ್ಲಿದ್ದಾರೆ ಅಂತ ಹೇಳ್ತಾ ಇದ್ರು. ನಾ ಯಾಕೆ ಜೈಲ್ಗೆ ಹೋಗ್ಲಿ? ನೀ ಯಾವ ನಂಬರ್ ಮಾಡ್ತಾ ಇದ್ದೆ? ಎಲ್ಲ ನಾಗ ಹಂಗಾರಿದ್ ನನ್ ಫೋನ್. ತಮ್ಮ, ಇನ್ಮೇಲಿಂದ ಈ ಮೊಬೈಲ್ ಫೋನ್ ಮಾಡ್ಬೇಡ. ಹೋಟ್ಲ್ ನಂಬರ್ ಕೊಟ್ಟಿದ್ನಲ್ಲ, ಅದಕ್ ಮಾಡು, ನಾ ಸಿಗ್ತೀನಿ. ಯಾವ್ದಾದ್ರು ಫೋನ್ ಬಂದಿತ್ತಲ್ಲ? ಯಾವ್ದು ಬಂದಿಲ್ಲ ಕಣ್ಣಣ್ಣ. ಆದ್ರೆ ಯಾವ್ದೋ ಕಂತ್ರಿ ನಾಯೋ ಕಜ್ಜಿ ನಾಯೋ ಒಂದೇ ಬಡ್ಕೊತಾಯ್ತು ಕಣ್ಣಣ್ಣ. ನನ್ ಮಗನೇ, ಕಂತ್ರಿ ನಾಯಿ ಎಲ್ಲ ಕಂಡ್ಲ? ನನ್ ಮೊಬೈಲ್ ಸೌಂಡ್ ಡಿಫ್ರೆಂಟ್ ಆಗಿರ್ಲಿ ಅಂತ ನಾಯಿ ಸೌಂಡ್ ಸೆಟ್ ಮಾಡಿಟ್ಟು. ಅಕ್ಕಪತಿ ನನ್ ಮಗನೇ, ಗಂಟ್ಗಳು ಹಂಸ ನಿಮ್ದು ಅತ್ತ ತೆಗ್ದಿಲ್ಲಿಡು. ಮನೆ ಹತ್ರ ಇರ್ತೀನಿ, ಬಂದು ಸ್ಟೈಲ್ ಕಟಿಂಗ್ ಮಾಡು, ಗೊತ್ತಾಯ್ತಾ? ನನ್ ಮೊಬೈಲ್ ಕಳ್ದಾಗ್ಲಿಂದ ನನಗೂ ನನ್ ತಮ್ಮನ್ಗೂ ಕನೆಕ್ಷನ್ ಕಟ್ಟಾಬಿಟ್ಟೈತೆ. ಅವನಲ್ಲಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾನ ಏನೋ. ಅದಕ್ಕೆ ಚಿಂತೆ ಮಾಡ್ತೀಯ ಗುಂಜಣ? ನನ್ನ ಮೊಬೈಲ್ ಇಂದ ನಿನ್ ಕಳ್ದಿರೋ ಮೊಬೈಲ್ಗೆ ಫೋನ್ ಹಾಕು, ಕಳ್ಳ ಎಲ್ಲೇ ಇದ್ರು ಸಿಕ್ಬಿಡ್ತಾನೆ. ತಗೋ ಗುರು, ಎಂತ ಸೂಪರ್ ರೇಡಿಯೋ ಕೊಟ್ಟೆ ಗುರು. ಹಲೋ, ಹಲೋ, ಗುಂಜಪ್ಪ ಮಾತಾಡ್ತಾ ಇರೋದು ದೇವನಹಳ್ಳಿಯಿಂದ. ಎಂ ಆಕಾಶವಾಣಿ ಸಂಪತಿ ವಾರ್ತಾ ಸುಯಂತಾಂ ಪ್ರವಾಚಕ ಬಲದೇವಾನಂದ ಸಾಗರ. ಇದೇನಿದು ಮೊಬೈಲ್ ಅಲ್ಲಿ ಬರೀ ಸಂಸ್ಕೃತ? ಹಲೋ, ನಾನು ಗುಂಜಪ್ಪ ಮಾತಾಡ್ತಾ ಇರೋದು ದೇವನಹಳ್ಳಿಯಿಂದ. ನನ್ ಮಗನೇ, ಒಸಿ ವಾಲ್ಯೂಮ್ ಕಮ್ಮಿ ಮಾಡ್ಲ, ಮೊಬೈಲ್ ಕೆಟ್ಟಿಟ್ಟು ಹೋಗ್ಬಿಟ್ಟು. ನಿನ್ನಂಗೆ ನಾನು ಮೊಬೈಲ್ ಆಗಿ ಮಾತಾಡ್ತಾ ಇವ್ನಿ. ಹಲೋ, ನಾನ್ ಸರ್ ಗುಂಜಪ್ಪ ಮಾತಾಡ್ತಾ ಇರೋದು. ತಾವ್ ಯಾರ್ ಸಾ? ಪ್ರಧಾನ ಮಂತ್ರಿನೇ ಆಜ್ ಪಾಕಿಸ್ತಾನ್ ಕು ಭೇಟಿ ಕಿಯಾ. ಉತ್ತರ ಭಾರತ್ ಮೇ ಭಾರಿ ವರ್ಷಾ ಕೆ ಲಿಯೆ 12 ಜನ ಮಾರಾ ಗಯಾ. ಕರ್ನಾಟಕ ಪ್ರದೇಶ ದೇವನಹಳ್ಳಿ ಮೇ ನಂಜಪ್ಪ ಕಾ ಬೇಟಾ ಗುಂಜಪ್ಪನೇ ಆಸ್ತಿ ವಿವಾದ ಸೇ ಮಾರಾ ಗಯಾ. ವಾರ್ತೆಯಲ್ಲಿ ನನ್ನ ಹೆಸರು ಹೇಳ್ತಾವನೆ. ಹಲೋ, ನಾನೇ ನಾನೇ ಗುಂಜಪ್ಪ ಸರ್, ಗುಂಜಪ್ಪ. ಕಟ್ ಮಾಡ್ಬಿಟ್ಟ. ಅದ್ ಯಾವ ನನ್ ಮಗನ ಹತ್ರ ನನ್ ಮೊಬೈಲ್ ಆಯ್ತು, ಯಾಕೆ ಹಿಂಗ್ ಕಾಡಿಸ್ತಾ ಅವನೆ? ಲೇ ಗುಂಜ, ಈ ದಡಿಯ ಕಿತಾಪತಿ ನಾಗ ಮೊಬೈಲ್ ಯಾವಾಗ ತಗೊಂಡ ಅಂತೀನಿ. ಡೇಟ್ ನಿನ್ ಮೊಬೈಲ್ ತರನೇ ಐತೆ. ಹೌದಾ? ಹೋ, ಯಾವ್ದಕ್ಕೂ ಒಂದ್ಸತಿ ಕೇಳೋಗು. ಅಣ್ಣ ನಾಗಣ್ಣ. ಏನ್ ತಮ್ಮ? ನಿನ್ ಫೋನ್ ತೇಟ್ ನನ್ ಫೋನ್ ಇದ್ದಂಗೆ ಐತೆ. ಕೇಳೋ, ಕೆಂಪ್ಸಿರಿ ಉಟ್ಕೊಂಡವ್ರೆಲ್ಲ ನನ್ನ ಹೆಂಡ್ರು ಅನ್ಬಿಡು, ಹಂಗೆ ನನ್ನ ಹೆಂಡ್ರು ಇವತ್ತು ಕೆಂಪ್ಸಿರಿ ಉಟ್ಕೊಂಡವಳೆ. ಹಂಗಾರ್ ಕೊಟ್ಬಿಡು. ಕೊಟ್ಟೆ ಅಂದ್ರೆ ಕೊಡಕ್ಕಿದೆ, ನಿಮ್ ಅಪ್ಪನ ಮನೆ ಆಸ್ತಿ ಅಂತ ತಿಳ್ಕೊಂಡೆಲ್ಲ. ಅಯ್ಯೋ, ನನ್ ಮಗನೇ, ನಿನ್ ಎದೆ ಮಾಡ್ದಂಗ ಇರ್ಬೇಕು ಅಂತ ನಿನ್ ಫೋನ್ ಇನ್ ತರದನೆ ತೇಟ್ ಫೋನ್ ನ ಕಷ್ಟಪಟ್ಟು ಹುಡುಕೊಂಡ್ ತಗೊಂಬಂದಿವನಿ. ಅಷ್ಟಕ್ಕೂ ನಿನ್ ನಂಬರ್ ಏನ್ ಹೇಳು? 9882023. ನಂದೆಷ್ಟು ಗೊತ್ತಾ? 3322 2028 9. ಹಂಗಾರೆ ನಮ್ ತಾಯಣ್ಣಗೂ ಇದ್ ನನ್ ಫೋನ್ ಅಲ್ಲ ಬಿಡೋಣ. ಹೆಂಗಾಗಕ್ ಸಾಧ್ಯನಲ್ಲ ಅಣ್ಣ. ನನ್ ಫೋನ್ಗೊಂದು ಕಾಲ್ ಮಾಡ್ಕೊಂಡ್ಬಿಡ್ತೀನಿ ವಸಿ, ಕೊಡೋಣ.
ನಿನ್ಗಿಲ್ಲದ್ಯಾಕ್ಲ ಅವೇಗ್ ನನ್ ಮಗನೆ, ಕಾಲಾದ್ರೂ ಮಾಡ್ಕೋ, ಕೈ ಆದ್ರೂ ಮಾಡ್ಕೋ, ತಗೋ ತಗೋ. ಅವನ್ ನಂಬರ್ಗೆ ಅವನೇ ಮಾಡ್ಕೊಂಡ್ರೆ ಬರೀ ಹೆಂಗೆ ಸೌಂಡೇ ಬರುತ್ತೆ. ಇದೇನಿದು ಹಿಂಗ್ ಸೌಂಡ್ ಬರ್ತಾಯ್ತಲ್ಲ? ಅದು ಹೆಂಗೆ ಸೌಂಡು? ನೀನ್ ಮಾಡಿರೋ ಪಾರ್ಟಿ ಯಾರ್ತಾವ್ಲು ಸಖತ್ತ ಕೊರಿತಾ ಕೂತವನೆ. ಅಯ್ಯೋ, ಅವನ್ ಅಷ್ಟೊಂದೆಲ್ಲ ಮಾತಾಡ್ತಾ ಇದ್ರೆ ನನ್ನ ಮೊಬೈಲ್ ಬಿಲ್ಲು ಬ್ಯಾಂಕ್ ಕೇಳ್ಬಿಡ್ತೈತೆ. ಹೌದು, ಮೊದ್ಲು ಮೊಬೈಲ್ ಆಫೀಸ್ ಫೋನ್ ಮಾಡಿ ನನ್ನ ಫೋನ್ ಕಟ್ ಮಾಡಿಸ್ಬಿಡ್ಬೇಕು. ಹಂಗಿಲ್ಲ, ನಾ ಮಾಡ್ಬಿಟ್ಟಿಯಾ ಕುಂಜಾ. ಅಮೆರಿಕಾದಲ್ಲಿರೋ ನಿನ್ ತಮ್ಮಂಗೂ ನಿಂಗುವೆ ಪರ್ಮನೆಂಟ್ ಆಗಿ ಕನೆಕ್ಷನ್ ಕಿತ್ತೋಯ್ತದೆ. ಹೌದೌದು ಕಣ, ಹಂಗಾಗ್ಬೇಡ. ಮಶ್ರೂಮ್ ಕಟಿಂಗ್ ಮಾಡ್ಲಾ ಕಣ? ಅಮಿತಾಬ್ ಬಚ್ಚನ್ ಕಟಿಂಗ್ ಮಾಡು, ಅದಕ್ಕೆ 5 ರೂಪಾಯಿ ಜಾಸ್ತಿ ಆಗುತ್ತೆ ನೋಡು. ಮತ್ತೆ ಆದ್ರೆ ಅದ್ರ ತಲೆ ಮೇಲೆ ಬಿತ್ತು ತಗೋ. ಇಷ್ಟ್ ಜನನು ದೊಡ್ಡ ತಗೊಂಡು ಒಟ್ಟಿಗೆ ಬರ್ತಾರ ನೋಡಿದ್ರೆ ಅಳಿ ಫ್ಲಾಶ್ ಬ್ಯಾಕ್ ಪೊಲೀಸ್ನವ್ರು ಒದೇ ಜ್ಞಾಪಕ ಬರ್ತಾವೆ. ಇಷ್ಟ್ ಜನನು ಯಾಕೆ ಬರ್ತಾವ್ರೆ ಅಂತ ಒಸಿ ತಿಳ್ಕೋ. ಟು ದಿ ಸೇಫರ್ ಸೈಡ್ ಐ ಆಮ್ ಎಸ್ಕೇಪಿಂಗ್. ಓಕೆ, ಎಲ್ಲ ದೊರೆಯ ನಾಗ. ಯಾಕ್ರಣ, ಏನಾಗ್ಬೇಕಾಗಿತ್ತು? ಅವನ್ ತಿಥಿ ಮಾಡ್ಬೇಕು ಎಲ್ಲ. ಅವನು ನಮ್ಮೂರಿನ ಪಂಚಾಯತಿ ಚೇರ್ಮನ್ ರಿಗೆ ಫೋನ್ ಮಾಡಿ ಬಾಯಿ ಬಂದ ಬಗಳವನೆ ಅಲ್ಕಾ ನನ್ನ ಮಗ, ಅವನ್ ಸಿಗ್ಲಿ, ಕೈ ಕಾಲ್ ಮುರಿತೀವಿ. ಇನ್ನು ಇಲ್ಲೇ ಕೂತಿದ್ನಲ್ಲ, ಎಲ್ಲೇ ಸ್ಕೆಪ್ ಆಗದ? ಅಣ್ಣ ಒಂದು ಫೋನ್ ಮಾಡ್ತೀನಿ, ಎಲ್ಲಿ ನಾಯಿ ಬಗಳ ಶಬ್ದ ಬರ್ತದೆ ಅಲ್ಲ ಅವನ್ ಇರ್ತಾನೆ, ಇಡ್ಕೊಂಡು ನಾಯಿಗ್ ಬಡ್ದಂಗ್ ಬಡೀರಿ ಹೇಳ್ತೀನಿ. ಅಣ್ಣ ಕ್ಷಣ ನೋಗ್ತೈತ ನೋಡು, ಅಷ್ಟು ಜನ ಸಿಳ್ಕೊಂಡು ಒಟ್ಟಿಗೆ ಇಟ್ಟಾಗ ಏನು ನೋವಾಗಿಲ್ಲ ಕಣ. ಕೊನೆಗೆ ಒಬ್ಬ ಬಲ್ದ ತಂದ ಹಿಡ್ಕೊಂಡು ಚೆನ್ನಾಗಿ ಚಿಂತೆ ಚಿತ್ರಣ ಮಾಡ್ಬಿಟ್ಟ. ಅವ್ನ ಯಾರಂತ ಗೊತ್ತಾಯ್ತ? ಬೆದೆ ಒಳಗೆ ಕತ್ಲೆ ಇತ್ತಲ್ಲ, ಕಂಡ್ಬಿಟ್ರೆ ಎಲ್ಲಿ ಉಳ್ಕಟ್ಟಿ ಚುಚ್ಕೊಂಡ್ಬಿಡ್ತದ ಅಂತ ನಾನು ನೋಡ್ಲಿಲ್ಲ ಕಣ. ಮನೆಗೆ ಹೋಗಿ ಎಣ್ಣೆ ನೀರು ಹಾಕೊಳ್ಳೋಣ, ಎಲ್ಲ ಸುರಾಯ್ತು. ಗುಜ್ಜ ಯಾವ ಗಳಿಗೆಯಲ್ಲಿ ಈ ದರಿದ್ರೆ ನನ್ ಮಗನ್ ಮೊಬೈಲ್ ತಗೊಂಡು ಅವಾಗ್ಲಿಂದ ಗ್ರಾಚಾರ ತಪ್ಪಲೇ ಇಲ್ಲ. ಇದ್ರಲ್ಲಿ ನಿನಗೆ ಫ್ರೀ ಆಗಿ ಗಿಫ್ಟ್ ಕೊಡ್ತಾ ಇದ್ದೀನಿ, ತಗೊಳ್ಳಪ್ಪ. ಇನ್ನೂ 2 ಐಟಮ್ ಬಾಕಿ ಐತೆ. ಐಟಮ್? ಯಾವ್ದು ಯಾವ್ದಾ? ವಾರೆ ಮೆರೆಸೆ ನನ್ನ ಮೊಬೈಲ್ ಕದ್ದು ನನಗೆ ಆಟ ಆಡಿಸ್ತಾ ಇದೆಯಾ? ಹಾಗಾದ್ರೆ ಈ ಪಿಟಿಂಗ್ ಎಲ್ಲ ನಂದು. ಏಯ್ ಪುಸ್ತಕ, ಈ ಗುಂಜಾ ತಲೆ ಕೈ ಇಟ್ರೆ ಕಟಿಂಗ್, ಮೆದುಳು ಕೈ ಹಾಕಿದ್ರೆ ಪಿಟಿಂಗ್. ಹಂಗೆ ಮಂಜಳ ಅಮೆರಿಕದಿಂದ ಯಾವ ಬಂದೆ ತಮ್ಮ? ನಾನು ಮಗನೇ ತಗೊಂಡೋಗು, ನೀನ್ ಮೊಬೈಲ್ ಅವನಿಗೆ.